ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇ ನಿಮ್ಮನ್ನು ಸುತ್ತಿವರೆದಿದ್ದರೆ ಅದರಿಂದ ಹೊರಬರಲು ನೀವು ಮಂಗಳವಾರ ಈ ಕೆಲಸಗಳನ್ನು ತಪ್ಪದೇ ಮಾಡಬೇಕು ಜೀವನದ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಮಂಗಳವಾರ ನೀವು ಏನು ಮಾಡಬೇಕು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮಂಗಳವಾರದಂದು ಕೆಲವು ವಿಶೇಷ ಕ್ರಮಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದರೆ ನಿಮ್ಮ ಸಾಲವನ್ನು ತೀರಿಸಲು ನಿಮಗೆ ಸಾಧ್ಯವಾಗದೆ ಇರುತ್ತಿದ್ದರೆ ಅಥವಾ ನಿಮ್ಮ ಗಳಿಕೆಗೂ ಮೀರಿದ ಖರ್ಚು ನಿಮ್ಮನ್ನು ಚಿಂತೆಗೆ ತಳ್ಳಿದ್ದರೆ ಇತರೆ ಯಾವುದೇ ವ್ಯಕ್ತಿ ನಿಮ್ಮ ಕೆಲಸವನ್ನು ಪದೇ ಪದೇ ಹಾಳು ಮಾಡುತ್ತಿದ್ದರೆ ಮಂಗಳವಾರದಂದು ನೀವು ಆಂಜನೇಯ ಸ್ವಾಮಿಯ ಹೆಸರಿನಲ್ಲಿ ಈ ಕೆಲಸಗಳನ್ನು ಮಾಡಿದರೆ ಕ್ಷಣಾರ್ಧದಲ್ಲೇ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ಮಂಗಳವಾರ ಏನು ಮಾಡಬೇಕು ನೋಡಿ ಶತ್ರುಗಳಿಂದ ಮುಕ್ತಿಗಾಗಿ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಎಡಪಾದ ಮತ್ತು ಎಡಭುಜದಿಂದ ಸಿಂಧೂರವನ್ನು ತೆಗೆದುಕೊಂಡು ಬನ್ನಿ ಈಗ ಈ ಸಿಂಧೂರದಿಂದ ಮನೆ ಅಥವಾ ಕಚೇರಿಯ ಮುಖ್ಯ ಬಾಗಿಲಿನ ಹೊರಭಾಗದಲ್ಲಿ ಶ್ರೀರಾಮ ಎಂದು ಬರೆಯಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆ ಅಥವಾ ಕಚೇರಿಯ ಮೇಲಿನ ದುಷ್ಟ ಕಣ್ಣುಗಳು ಮತ್ತು ಶತ್ರುಗಳ ಪ್ರತಿಯೊಂದು ಪಿತೂರಿಯು ಸ್ವಯಂಚಾಲಿತವಾಗಿ ವಿಫಲಗೊಳ್ಳಲು ಪ್ರಾರಂಭವಾಗುತ್ತದೆ ಆದರೆ ಇದನ್ನು ಇತರರಿಗೆ ಹಾನಿ ಮಾಡಲು ಅಥವಾ ಕೆಟ್ಟದ್ದನ್ನು ಮಾಡಲು ಬಳಸಿಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸಾಲದಿಂದ ಮುಕ್ತಿ ಪಡೆಯಲು ಮಂಗಳವಾರದ ದಿನದಂದು ಒಂದು ಕಾಲು ಭಾಗ ಕೆಜಿ ಉದ್ದಿನ ಬೇಳೆ ಮತ್ತು ಇನ್ನೂರ ಐವತ್ತು ಗ್ರಾಂ ಕಪ್ಪು ಎಳ್ಳನ್ನು ಹಿಟ್ಟಿನೊಂದಿಗೆ ಬೆರೆಸಿ ಹಿಟ್ಟನ್ನು ರುಬ್ಬಿಕೊಳ್ಳಿ ಈಗ ಈ ಹಿಟ್ಟನ್ನು ಬೆರೆಸಿ ಪ್ರತಿ ಮಂಗಳವಾರದಂದು ದೀಪವನ್ನು ಮಾಡಿ ಮತ್ತು ಹನುಮಂತನಿಗೆ ಹನ್ನೊಂದು ಮಂಗಳವಾರದವರೆಗೆ ಈ ದೀಪವನ್ನು ಅರ್ಪಿಸಿ ಮೊದಲ ದಿನ ಒಂದು ದೀಪ ಎರಡನೇ ದಿನ ಎರಡು ಮೂರನೇ ದಿನ ಮೂರು ದೀಪಗಳು ಹಾಗೆಯೇ ಹನ್ನೊಂದು ದಿನಗಳವರೆಗೆ ಹನ್ನೊಂದು ದೀಪಗಳನ್ನು ನೀಡಬೇಕು ಆದರೆ ಈ ದೀಪಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಮಾತ್ರ ಬೆಳಗಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಹನ್ನೊಂದು ದಿನಗಳು ಪೂರ್ಣಗೊಂಡಾಗ ಇಳಿಕೆ ಕ್ರಮದಲ್ಲಿ ದೀಪವನ್ನು ಅರ್ಪಿಸಿ ಅಂದರೆ ಹತ್ತು ರಿಂದ ಒಂಬತ್ತು ಒಂಬತ್ತು ರಿಂದ ಎಂಟು ಹೀಗೆ ದೀಪವನ್ನು ಬೆಳಗಿ ಈ ಪರಿಹಾರವನ್ನು ಅನುಸರಿಸುವುದರಿಂದ ನಿಮ್ಮ ಹಣ ಮತ್ತು ಸಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಖರ್ಚಿನ ಮೇಲೆ ಹಿಡಿತವನ್ನು ಪಡೆಯಲು ಗೋಮತಿ ಚಕ್ರ ಮತ್ತು ತೆಂಗಿನಕಾಯಿಯ ಮೇಲೆ ಸಿಂಧೂರವನ್ನು ಹಚ್ಚಿ ಮತ್ತು ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ಅರ್ಪಿಸಿ ಹೀಗೆ ಮಾಡಿದರೆ ನಿಮ್ಮ ಖರ್ಚುಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತದೆ ಹಣವು ನಿಮ್ಮ ಬಳಿ ಉಳಿಯಲು ಪ್ರಾರಂಭವಾಗುತ್ತದೆ ಸುರಕ್ಷತೆಗಾಗಿ ಹೀಗೆ ಮಾಡಿ ನಿಮ್ಮ ಸುತ್ತಲಿರುವ ಕಚೇರಿಯಲ್ಲಿ ಅಥವಾ ಎಲ್ಲಿಯಾದರೂ ನಿಮ್ಮ ಶತ್ರುಗಳಿಂದ ನಿಮಗೆ ತೊಂದರೆಯಾಗುತ್ತಿದ್ದರೆ ಪ್ರತಿದಿನ ನೀವು ಭಜರಂಗ ಬಾಣವನ್ನು ಪಠಿಸುವುದು ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಹನುಮಂತನಿಗೆ ನಿಮ್ಮನ್ನು ನಿಮ್ಮ ಶತ್ರುಗಳಿಂದ ರಕ್ಷಿಸುವ ಶಕ್ತಿಯಿದೆ ಆಸೆಗಳು ಈಡೇರಲು ಹೀಗೆ ಮಾಡಿ ಪ್ರತಿ ರಾತ್ರಿ ಹನುಮಂತನ ಮುಂದೆ ಎಣ್ಣೆಯಾ ದೀಪವನ್ನು ಹಚ್ಚಬೇಕು ಸೂರ್ಯಾಸ್ತದ ನಂತರ ರಾತ್ರಿಯಲ್ಲಿ ದೀಪವನ್ನು ಬೆಳಗಿಸುವುದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಈ ಪರಿಹಾರದಲ್ಲಿ ಮಣ್ಣಿನ ದೀಪವನ್ನು ಬಳಸಬೇಕು ಹತ್ತಿ ಬತ್ತಿ ಮತ್ತು ಸಾಸಿವೆ ಎಣ್ಣೆಯನ್ನು ದೀಪಕ್ಕೆ ಹಾಕಿ ಇದಾದ ನಂತರ ಹನುಮಂತನ ಮಂತ್ರಗಳನ್ನು ಪಠಿಸುತ್ತಾ ದೀಪವನ್ನು ಹಚ್ಚಿ ಇದು ಖಂಡಿತವಾಗಿಯೂ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತದೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು